ಹೇಳಿ ಅತ್ತೆ. ಯಾರು ಮರ್ತರು ಆ ದಿನ ನಾನು ಮರೆಯಲ್ಲ. ಯಾಕಂದ್ರೆ ರಾಘವ್ ನಮ್ಮ ಮನೆಗೆ ಬಂದು ಮೀರಾನ ಮದುವೆ ಮಾಡಿಕೊಡಿ ಅಂತ ಕೇಳ್ತಾನೆ ಅಂದ್ಕೊಂಡು ನಾನು ಆಸೆಯಿಂದ ಕಾಯ್ತಾ ಇದ್ದ ದಿನ. ಗಂಡಿನ ಕಡೆಯವರು ನಮ್ಮ ಮನೆಗೆ ಬಂದು ನಮ್ಮಪ್ಪ ಅಮ್ಮನಿಗೆ ಅವಮಾನ ಆಗಿದ್ದ ದಿನ. ಅದೇ ದಿನ ನಮ್ಮಪ್ಪ ಅಮ್ಮನ ಕಳ್ಕೊಂಡು ನಾನು ಕತ್ತಲು ಕೋಣೆ ಸೇರ್ಕೊಂಡ ದಿನ. ನಿನ್ನನ್ನು ಅನಾಥಾಶ್ರಮದಿಂದ ತಂದು ರಾಘವ್ ಲಕ್ಷ್ಮಿ ಮದುವೆ ಆಗಿದ್ದ ದಿನ. ಇನ್ನೂ ಒಂದು ವರ್ಷ ಮದುವೆ ಆಗಲ್ಲ ಅಂತ ಇದ್ಲು. ಆದ್ರೆ ನಿನಗೋಸ್ಕರ ಅವತ್ತೇ ಮದುವೆ ಆದ್ಲು. ಅದೊಂದು ದಿನ ಕಳೆದು ಹೋಗಿದ್ರೆ ನಾನ್ ರಾಘವನ ಮದುವೆ ಮಾಡಿಕೊಂಡು ಎಲ್ಲಾರ ತರ ಸುಖವಾಗಿ ಸಂಸಾರ ಮಾಡಿಕೊಂಡು ಸಂತೋಷವಾಗಿರ್ತಿದ್ದೆ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ? ಹೋಗು, ನಿಮ್ಮ ಅಜ್ಜಿನೇ ಕೇಳು. ಅಜ್ಜಿ, ಇವ್ಳು ಹೇಳ್ತಿರೋದು ಸುಳ್ಳು ಅಂತ ಹೇಳಜ್ಜಿ. ಇವಳೇನು ಅನ್ನೋದು ನನಗೆ ಗೊತ್ತು. ಇವಳ ಮಾತ್ರ ನಾನು ನಂಬಲ್ಲ ಅಜ್ಜಿ. ಏಯ್, ನಿಮ್ಮ ಅಜ್ಜಿ ಹೇಳಲ್ಲ. ಅತ್ತೆ, ಒಂದ್ ವೇಳೆ ಇವಳು ರಾಘವ್ ಲಕ್ಷ್ಮಿಗೆ ನಿಜವಾದ ಮಗಳು ಅನ್ನೋದೇ ಆದ್ರೆ ಇವಳು ರಾಘವ್ ಲಕ್ಷ್ಮಿಗೆ ಮದ್ವೆಗೆ ಮುಂಚೆ ಹುಟ್ಟಿದ್ಲ? ಅಂದ್ರೆ ಲಕ್ಷ್ಮಿ ಮದ್ವೆಗೆ ಮುಂಚೆ ಕದ್ದು ಬಸರಾಗಿದ್ದಾಳೆ ಅನ್ನಿ. ಮಗ ರಾಘವ ತಪ್ಪು ಮಾಡಿದ್ದಾನೆ ಅಂತ ಹೇಳು, ನಾನು ಒಪ್ಕೋತೀನಿ. ಆದ್ರೆ ಲಕ್ಷ್ಮಿ ಬಗ್ಗೆ ಏನಾದ್ರೂ ತಪ್ಪು ಅಂತ ಹೇಳಿದ್ರೆ ನಾನು ಬೇರೆನೇ ಆಗ್ಬೇಕಾಗುತ್ತೆ. ಹೌದಲ್ವಾ? ಹಾಗಾದ್ರೆ ಮದುವೆಗ್ ಮುಂಚೆ ಇವಳು ಹೇಗ್ ಹುಟ್ಟಿದ್ಲು ಅನ್ನೋದನ್ನ ನೀವು ಕ್ಲಿಯರ್ ಮಾಡಿ. ಆಮೇಲೆ ನಿಮ್ಮ ಲಕ್ಷ್ಮಿ ಎಂತೋಳು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಏಯ್ ಬಿಕಾರಿ, ಇವ್ರ ಮೌನನೇ ನಿಮ್ಗೆ ಉತ್ತರ ಕೊಟ್ಟಿದೆ ಅನ್ಕೋತೀನಿ. ನೀನೊಬ್ಳು ಅನಾಥೆ.